ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತಿನ ವಿಡಿಯೋನಲ್ಲಿ ಒಂದು ವಸ್ತುವಿನ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನು ಬಳಸೋದ್ರಿಂದ ಚಿಕನ್ ಪಾಕ್ಸ್ ಕಲೆ, ಮೊಡವೆ ಕಲೆ, ಮೊಡವೆಯಿಂದಾದ ದೊಡ್ಡ ರಂಧ್ರಗಳು, ಓಪನ್ ಪೋರ್ಟ್ ಸಮಸ್ಯೆ, ಬಂಗು ಇವೆಲ್ಲನೂ ಈ ವಸ್ತುನ ಬಳಸೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ. ಯಾವುದು ಆ ವಸ್ತು, ಅದು ಹೇಗೆ ಕೆಲಸ ಮಾಡುತ್ತೆ, ಬನ್ನಿ ತಿಳಿಸ್ಕೊಡ್ತೀನಿ. ಆ ವಸ್ತುವಿನ ಹೆಸರೇ ಡರ್ಮಾ ರೋಲರ್. ಈ ಡರ್ಮಾ ರೋಲರ್ನ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ಬೇಗನೆ ಕಡಿಮೆ ಆಗುತ್ತೆ. ನೀವು ಕೇಳ್ಬೋದು, ಏನೆಲ್ಲ ಟ್ರೈ ಮಾಡಿದ್ದೀವಿ ಇದರಿಂದ ಕಡಿಮೆ ಆಗುತ್ತಾ ಅಂತ. ಹೌದು, 100% ಕಡಿಮೆ ಆಗುತ್ತೆ. ಈ ಡರ್ಮಾ ರೋಲರ್ ನೋಡಿದ ತಕ್ಷಣ ನಿಮಗೆ ಭಯನೂ ಆಗ್ಬೋದು, ಹಾಗೆ ಕೆಲವು ಪ್ರಶ್ನೆಗಳು ಮೂಡಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ, ಇದನ್ನು ಬಳಸೋದ್ರಿಂದ ನೋವಾಗುತ್ತಾ, ಎಷ್ಟು ದಿನದಲ್ಲಿ ರಿಸಲ್ಟ್ಸ್ ಕಂಡು ಬರುತ್ತೆ, ಇವೆಲ್ಲ ಪ್ರಶ್ನೆಗಳು ಕಾಡೋದು ಸಹಜ. ಬನ್ನಿ ತಿಳಿಸ್ಕೊಡ್ತೀನಿ. ಡರ್ಮಾ ರೋಲರಲ್ಲಿ 540 ನೀಡಲ್ಸ್ ಇರುತ್ತೆ. ಇವೆಲ್ಲ ಚಿಕ್ಕ ಚಿಕ್ಕ ಸೂಜಿಗಳು. ಈ ಸೂಜಿಗಳು ಅಂದ ತಕ್ಷಣ ಭಯ ಪಡಬೇಕಾಗೇನೂ ಇಲ್ಲ. ಈ ಸೂಜಿಗಳು ಯಾವುದೇ ರೀತಿಯ ನೋವು ಕೊಡೋದಿಲ್ಲ. ಈ ಸೂಜಿಯಿಂದ ಆಗುವ ನೋವು ನೀವು ಸೊಳ್ಳೆ ಕಚ್ಚಿದಾಗ ಆಗುವ ನೋವುಗಿಂತನೂ ತುಂಬಾ ಪಟ್ಟು ಕಡಿಮೆ ಇರುತ್ತೆ. ಆದ್ದರಿಂದ ಭಯ ಪಡಬೇಕಾಗಿಲ್ಲ. ಇನ್ನು ಈ ಸೂಜಿ ಅಂದ ತಕ್ಷಣ ಬ್ಲಡ್ ಬರುತ್ತಾ ಅಂತ ಅನ್ಕೋಬೋದು, ಇಲ್ಲ, ಅಷ್ಟು ಮಟ್ಟಿಗೆ ಇದು ನೋವು ಕೊಡೋದಿಲ್ಲ. ಆದ್ದರಿಂದ ಬ್ಲಡ್ ಬರೋ ಮಾತೇ ಇಲ್ಲ. ಇನ್ನು ಇದು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ನಮ್ಮ ಮುಖನ ಕ್ಲೀನ್ ಮಾಡುತ್ತೆ, ಹಾಗೂ ಕ್ಲಿಯರ್ ಆಗಿರುವಂಥ ಸ್ಕಿನ್ನ ಹೇಗೆ ಕೊಡುತ್ತೆ. ಡರ್ಮಾ ರೋಲರನ್ನು ಮುಖದ ಮೇಲೆ ರೋಲ್ ಮಾಡಿದಾಗ ಮುಖದ ಮೇಲೆ ಕಾಣದ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪಂಚರ್ ಆಗುತ್ತೆ. ಆಗ ನಮ್ಮ ಮೆದುಳು ಈ ಚಿಕ್ಕ ಚಿಕ್ಕ ಕಾಣದೇ ಆಗಿರುವಂಥ ಗಾಯನ ಸರಿಪಡಿಸಲು ಕೊಲಾಜಿನನ್ನು ಉತ್ಪತ್ತಿ ಮಾಡುತ್ತೆ. ಕೊಲಾಜಿನ್ ಅಂದರೆ ನಮಗೇನಾದರೂ ಗಾಯ ಆದರೆ ಅದು ಅದರ ಪಾಡಿಗೆ ಸರಿ ಹೋಗುತ್ತಲ್ಲ, ಇದರಲ್ಲಿ ಕೊಲಾಜಿನ್ ಪಾತ್ರನೇ ಮುಖ್ಯವಾಗಿರುತ್ತೆ. ಹಾಗೆಯೇ ನಿಮಗೆ ಮುಖದಲ್ಲಾಗಿರುವ ಕಲೆ, ಮೊಡವೆ ಹಾಗೂ ರಂಧ್ರ ಅಥವಾ ಚಿಕನ್ ಪಾಕ್ಸ್ ಕಲೆಗಳನ್ನು ಸರಿಪಡಿಸಲು ಈ ಕೊಲಾಜಿನ್ ಬೇಕಾಗುತ್ತೆ. ಆದರೆ ಹಾಗೆ ಆ ಜಾಗದಲ್ಲಿ ಕೊಲಾಜಿನ್ ಉತ್ಪತ್ತಿ ಮಾಡಲು ಸಾಧ್ಯವಿಲ್ಲ. ಆ ಕಾರಣದಿಂದ ಅದೇ ಜಾಗದಲ್ಲಿ ಡರ್ಮಾ ರೋಲರಿಂದ ಪಂಚರ್ ಮಾಡೋದ್ರಿಂದ ಕೊಲಾಜಿನ್ ಉತ್ಪತ್ತಿಯಾಗೋ ಥರ ಮಾಡಿ ಬೇಗನೆ ಸ್ಕಿನ್ನನ್ನು ಸರಿಪಡಿಸುವ ವಿಧಾನ ಇದು. ಈ ಡರ್ಮಾ ರೋಲಿಂಗ್ ವಿಧಾನವನ್ನು ಡಾಕ್ಟರ್ಸ್ ಉಪಯೋಗಿಸ್ತಾರೆ. ಮುಖದಲ್ಲಾಗಿರುವಂತಹ ಓಪನ್ ಪೋರ್ ಸಮಸ್ಯೆ, ಮೊಡವೆ ಕಲೆಗಳು ಇವುಗಳನ್ನೆಲ್ಲ ಸರಿಪಡಿಸಲು ಡಾಕ್ಟರ್ಸ್ ಉಪಯೋಗಿಸ್ತಾರೆ. ಆದರೆ ಅವರು ಉಪಯೋಗಿಸುವ ನೀಡಲ್ಗಳ ಸೈಜು ಸ್ವಲ್ಪ ದೊಡ್ಡದಿರುತ್ತೆ, ಹಾಗೆ ಟ್ರೀಟ್ಮೆಂಟ್ ಕೂಡ ದುಬಾರಿಯಾಗಿರುತ್ತೆ. ಬನ್ನಿ ಇದನ್ನು ಬಳಸೋ ವಿಧಾನ ನೋಡ್ಕೊಂಬರೋಣ. ಫೇಸ್ ವಾಶ್ ಮಾಡಿದ ಮೇಲೆ ವಿಟಮಿನ್ ಸಿ ಸಿರಮ್ನ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಂಪ್ಲೀಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಆಮೇಲೆ ಡರ್ಮಾ ರೋಲರಿಂದ ಮುಖಕ್ಕೆ ರೋಲ್ ಮಾಡಬೇಕು. ರೋಲ್ ಮಾಡಬೇಕಾದ್ರೆ ನೀವು ಸೆಕ್ಷನ್ಗಳಾಗಿ ಡಿವೈಡ್ ಮಾಡ್ಕೋಬೇಕು ಫೇಸ್ನ. 8 ರೀತಿಯಲ್ಲಿ ಅಥವಾ ಎಕ್ಸ್ ರೀತಿಯಲ್ಲಿ ಈ ರೀತಿಯಾಗಿ ರೋಲ್ ಮಾಡ್ತಾ ಬರಬೇಕು. ಡಿವೈಡ್ ಮಾಡಿರೋವಂಥ ಜಾಗಕ್ಕೆ 10 ಸಲ ಅಂದರೆ 10 times ಈ ರೀತಿಯಾಗಿ ರೋಲ್ ಮಾಡ್ತಾ ಬರಬೇಕು. ಈ ರೀತಿಯಾಗಿ ಮಾಡ್ತಾ ಫುಲ್ ಫೇಸ್ ಕವರ್ ಮಾಡಬೇಕು. ಇಡೀ ಮುಖಕ್ಕೆ ರೋಲ್ ಮಾಡಿದ ಮೇಲೆ ಮುಖನ ವಾಶ್ ಮಾಡಬೇಡಿ, ವಿಟಮಿನ್ ಸಿ ಸಿರಮ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ಮಾರ್ನಿಂಗ್ ವಾಶ್ ಮಾಡಿಕೊಂಡ್ರೆ ಸಾಕು. ಇದನ್ನು ಬಳಸೋ ವಿಧಾನ ಹೇಗೆ ಅಂತ ಗೊತ್ತಾಯಿತು. ಆದರೆ ಕೆಲವು ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಅವು ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಮೊಡವೆಗಳಿದ್ದರೆ ಡರ್ಮಾ ರೋಲರನ್ನು ಬಳಸಬೇಡಿ. ಡರ್ಮಾ ರೋಲರ್ ಸೈಜು ನೀವು 0.5 mm ಅಷ್ಟು ತಗೋಬೇಕು. ಅದಕ್ಕಿಂತ ಜಾಸ್ತಿ ಇರೋದು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ. ಡರ್ಮಾ ರೋಲರ್ ಬಳಸೋ ಮೊದಲು ರಬ್ಬಿಂಗ್ ಆಲ್ಕೋಹಾಲ್ ಅಥವಾ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಸ್ಟ್ರಿಲೈಸ್ ಮಾಡಿಬಿಟ್ಟು ಉಪಯೋಗಿಸ್ಬೇಕಾಗತ್ತೆ. ಫೇಸ್ ವಾಶ್ ಮಾಡಿ ಕ್ಲೀನ್ ಆಗಿರುವಂಥ ಫೇಸ್ ಮೇಲೆ ಉಪಯೋಗಿಸ್ಬೇಕು. ಯಾವುದೇ ಕಾರಣಕ್ಕೂ ಕ್ಲೀನ್ ಇಲ್ಲದೆ ಇರುವಂಥ ಫೇಸ್ ಮೇಲೆ ಉಪಯೋಗಿಸ್ಲೇಬಾರ್ದು. ವಾರದಲ್ಲಿ 1 ಉಪಯೋಗಿಸ್ಬೇಕು. ಇದರಿಂದ ರಿಸಲ್ಟ್ ಬೇಗನೆ ಕಂಡು ಬರುತ್ತೆ. ಆದ್ದರಿಂದ ಆಸೆಗೊಳಗಾಗಿ ವಾರದಲ್ಲಿ 2-3 ಉಪಯೋಗಿಸಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಕು ಅಂದರೆ ಬರುವ ವಾರ ಅದೇ ದಿನ ಉಪಯೋಗಿಸಿದ್ರೆ ಒಳ್ಳೆಯದು. ಡರ್ಮಾ ರೋಲರ್ ಉಪಯೋಗಿಸಿದ ತಕ್ಷಣ ವಿಟಮಿನ್ ಸಿ ಸಿರಮ್ನ ಉಪಯೋಗಿಸೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇನ್ನು ವಿಟಮಿನ್ ಸಿ ಸಿರಮ್ ಇಲ್ಲ ಅನ್ನೋರು ಎಲೋವೆರಾ ಜೆಲ್ನೂ ಉಪಯೋಗಿಸ್ಬೋದು. ಡರ್ಮಾ ರೋಲರ್ ಯೂಸ್ ಮಾಡಿದ ಮೇಲೆ ಫೇಸ್ ವಾಶ್ ಮಾಡಬೇಡಿ, ನೆಕ್ಸ್ಟ್ ಮಾರ್ನಿಂಗ್ ಮಾಡಿ. ಡರ್ಮಾ ರೋಲರ್ನ ನೈಟ್ ಉಪಯೋಗಿಸಿದ್ರೆ ಒಳ್ಳೆಯದು. ಡರ್ಮಾ ರೋಲರ್ ಉಪಯೋಗಿಸಿದ ಮೇಲೆ 24 ಕಾಲ ಯಾವುದೇ ಮೇಕಪ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ಡರ್ಮಾ ರೋಲರಿಂದ ರೋಲ್ ಮಾಡಿದ ಮೇಲೆ ನೀವು ಹಚ್ಚೋ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ಗಳು 2 ಪಟ್ಟು ಹೆಚ್ಚಾಗಿ ಕೆಲಸ ಮಾಡುತ್ತೆ. ಆದ್ದರಿಂದನೇ
ಫಲಿತಾಂಶ ಬೇಗ ಸಿಗುತ್ತೆ. ಡರ್ಮ ರೋಲರ್ ಅನ್ನು ಬಳಸಿದ ತಕ್ಷಣವೇ ನಿಮಗೆ ನೆಕ್ಸ್ಟ್ ದಿನನೇ ಒಳ್ಳೆಯ ಫಲಿತಾಂಶ ಕಂಡು ಬರುತ್ತೆ. ಹಾಗಂತ ವಾರದಲ್ಲಿ ಒಂದೇ ದಿನ ಉಪಯೋಗಿಸಿ ಪದೇ ಪದೇ ವಾರದಲ್ಲಿ ಉಪಯೋಗ್ಸಕ್ಕೆ ಹೋಗಬೇಡಿ, ನೆಕ್ಸ್ಟ್ ವಾರನೇ ಉಪಯೋಗಿಸಿ. ಈ ರೀತಿಯಾಗಿ ಒಂದು ತಿಂಗಳು ಮಾಡಿದ್ರೆ ಸಾಕು, ನಿಮಗೆ ತುಂಬಾ ವ್ಯತ್ಯಾಸ ಕಂಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೆಲ್ಲ ಪ್ರಯತ್ನ ಪಟ್ಟರೂ ರಿಸಲ್ಟ್ ಸಿಕ್ಕಿಲ್ಲ ಅನ್ನೋರು ಒಂದೇ ಒಂದು ಸಲ ಇದನ್ನು ಉಪಯೋಗಿಸಿ. ಡರ್ಮ ರೋಲರನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾಗತ್ತೆ. ಇದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ಯಾವುದೇ ರೀತಿಯ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನಗೆ ರಿಸಲ್ಟ್ ಬಂದಿರೋದ್ರಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಿಮಗೆ ನನ್ನ ಪ್ರಯತ್ನ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ತಿಳಿಯುತ್ತೆ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ, ಪ್ರೋತ್ಸಾಹ ಕೊಡ್ತೀರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.